ನಮಸ್ತೆ. ನಿಮ್ಮ ಜನನಾಯಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿಂದು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಎಡೆಹಳ್ಳಿ ಗ್ರಾಮ ಪಂಚಾಯತಿಯ ಮೆಂಬರ್ ಆದಂಥ ದಿಟ್ಟ ಧುರೀಣರು ನಾಯಕರು ಆದ ಸೃಜನಶೀಲ ನಾಯಕರು ಒಬ್ಬರು ನಮ್ಮ ಜೊತೆ ಇದ್ದಾರೆ. ಅವರ ಒಂದು ಕಿರುಪರಿಚಯ ಮಾಡ್ಕೊಂಡು ಬನ್ನಿ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ರಂಗಸ್ವಾಮಿ. ಎಂ ರಂಗಸ್ವಾಮಿ ಅಂತೇಳಿ. ಎಂ ರಂಗಸ್ವಾಮಿ ಅಂತ ಸರ್. ಯಾವ ಒಂದು ಗ್ರಾಮ ಪಂಚಾಯತಿಯಿಂದ ಗೆದ್ದು ನೀವು ಒಂದು ಮೆಂಬರ್ ಸ್ಥಾನದಲ್ಲಿದ್ದೀರಾ ಸರ್ ಈಗ? ಈ ಗ್ರಾಮ ಪಂಚಾಯತಿಯಿಂದ ಸರ್ ಜನಕ್ಕೆ ಅನಾನುಕೂಲ ಮಾಡ್ಬೇಕು ಅಂತಲೇ ಗೆದ್ದಿರೋದು. ಹಾಂ ಸರ್. ಮಾಡಿದ್ದೀವಿ, ಮನೆಗಳು ಕೊಟ್ಟಿದ್ದೀವಿ. ಹೌದು. ಆಮೇಲೆ ಕೆಲವು ಚರಂಡಿ ಕಾಲುಗಳನ್ನೆಲ್ಲ ಕೆಲಸಗಳು ಭಾಳ ಮಾಡಿದ್ದೀವಿ. ಹಾಂ ಸರ್. ಒಳ್ಳೇದಾಗಲಿ ಅಂತಲೇ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಓಕೆ ಸರ್. ಇದಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ರಾಜಕೀಯದಲ್ಲಿದ್ದರಾ? ಇಲ್ಲ. ಯಾರು ಯಾರೂ ಇರಲಿಲ್ಲ ಸರ್. ನೀವೇ ಫಸ್ಟ್ ಟೈಮ್ ರಾಜಕೀಯ? ಸರ್, ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮ ಒಂದು ವೃತ್ತಿ ಜೀವನ ಇದೆಯಲ್ಲ, ಏನಾಗಿತ್ತು ಸರ್ ವೃತ್ತಿ ಜೀವನ? ಏನು ಮಾಡ್ಕೊಂಡಿದ್ರಿ? ಏನಿಲ್ಲ, ಈಗ ವ್ಯವಸಾಯ ಮಾಡ್ಕೊಂತಿದ್ವಿ. ನರ್ಸರಿ ಅಡಿಕೆ ಸಸ್ಯ ಮಾಡ್ತಿದ್ವಿ. ಅದರಲ್ಲೇ ಮಾರ್ಕಂತ ಒಳ್ಳೆ ತಳಿ ಬೀಜನ ಹಾಕಂತ ಕೆಲಸಗಳು ಮಾಡ್ಕೊಂತ ಹಿಂದೆ ಮುಂದೆ. ಇವಾಗ ಸರ್ ಮತ್ತೆ ಈ ಒಂದು ರಾಜಕೀಯ ಜೀವನಕ್ಕೆ ಬಂದಿದ್ದೀರಲ್ವಾ, ಈ ರಾಜಕೀಯ ಜೀವನಕ್ಕೆ ಬರೋದಕ್ಕೆ ಒಂದು ಹೇಗೆ ಅನ್ಕೊಂಡ್ರಿ ನೀವು, ಯಾವ ಉದ್ದೇಶಕ್ಕೆ ಬಂದ್ರಿ ನೀವು? ಉದ್ದೇಶ ಅಂತಂದ್ರೆ ಸರ್, ಊರಿಗೆ ಒಳ್ಳೆ ಕೆಲಸ ಮಾಡ್ಬೇಕು. ನಾವು ಹೌದು ಹಳ್ಳಿಗಳು ಒಂದು ಇಂಪ್ರೂವ್ಮೆಂಟ್ ಮಾಡ್ಬೇಕು. ಈ ನಮ್ಮೂರಲ್ಲೇ ನಾವು ಹೌದು ಒಳ್ಳೆ ಕೆಲಸನಾರ ಮಾಡ್ಬೇಕು ಈ ಅಂತೇಳಿ ಕೆಲವು ಒಂದ್ಸರಿ ಎಲೆಕ್ಷನ್ಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಆ ಸರಿ ಸೋತು ಹೋದ್ವಿ. ಎರಡನೇ ಬಾರಿ ಜನ ಜಾಸ್ತಿ ಲೀಡಲ್ಲಿ ಓಟರ್ ಮಾಡಿಕೊಟ್ಟಿದ್ರು. ಹಂಗಾಗಿ ಅವ್ರಿಗೆ ಮನೆಗಳು, ಆ ಬಾಕ್ಸ್, ಚರಂಡಿ ಕೆಲಸಗಳನ್ನ ಎಲ್ಲ ಭಾಳ ಚೆನ್ನಾಗಿ. ಓಕೆ ಸರ್. ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸ್ಪರ್ಧಿಸೋದಕ್ಕೆ ವಿದ್ಯಾಭ್ಯಾಸದ ಅರ್ಹತೆ ಇಷ್ಟೇ ಇರಬೇಕು ಅಂತ ಏನಿಲ್ಲ? ಏನಿಲ್ಲ ಏನಿಲ್ಲ ಸರ್. ನಿಮ್ಮ ಒಂದು ಅನುಭವದ ಪ್ರಕಾರ ವಿದ್ಯಾಭ್ಯಾಸ ಬೇಕು ಅಂತೀರೋ ಅಥವಾ ಅನುಭವನ ಸಾಕು? ವಿದ್ಯಾಭ್ಯಾಸನೂ ಬೇಕು, ಯಾಕೆಂದ್ರೆ ಕೆಲವೇ ವಿಷಯಗಳಿಗೆ ಬೇಕು. ಖಂಡಿತ. ಏನ್ ಜನರ ಅನಾನುಕೂಲ ಆಗ್ಬೇಕು ಅಂದ್ರೆ ಎರಡೂ ಬೇಕು. ವಿದ್ಯಾಭ್ಯಾಸ ಇದ್ರು ವಿದ್ಯಾಭ್ಯಾಸನೇ ಅಧಿಕಾರಿಗಳ ವೈಫಲ್ಯ ಕೂಡ ತಿಳ್ಕೊಳ್ಬೇಕಾದ್ರೆ ಒಂದು ಅನುದಾನ ಸೈನ್ ಮಾಡುವಂತಲ್ಲ. ಈಗ ನಮ್ಗೆ ಹೌದು ಇಲ್ಲ, ಬಿಜೆಪಿ ನಾವು ಮುಂಚಿಂದನು ಬಿಜೆಪಿ ಅಲ್ಲೇ ಇದ್ದೀವಿ. ಹೌದು ಸರ್. ಖಂಡಿತ. ಯಾಕೆ ಬಿಜೆಪಿ ಅಲ್ಲಿ ಇದ್ದೀವಿ ಅಂದ್ರೆ ಯಾವ ಕೆಲಸನೂ ನಮಗೇನು ತೊಂದರೆ ಆಗಿಲ್ಲ. ಈಗ ನಮಗೆ ಒಬ್ರು ಪಾಪ ಕುಮಾರಸ್ವಾಮಿ ಅಂತ ಇದ್ರು. ಹೌದು ಸರ್, ಇದ್ದಾರೆ. ಅವರು ಸಾಕಷ್ಟು ಕೆಲಸನ ಕೊಟ್ಟರು. ಹೌದು. ಸಾಕಷ್ಟು ಅಂತಂದ್ರೆ ನಮಗೆ ಎಡೆಹಳ್ಳಿಗೆ, ನಾವು ಎಡೆಹಳ್ಳಿ ಪಂಚಾಯತ್ಗೆ ಸಾಕಷ್ಟು ಕೆಲಸಗಳನ್ನು ಕೊಟ್ಟರು. ಈಗ ಸುವರ್ಣಗ್ರಾಮ 93 ಲಕ್ಷ ಕೊಟ್ಟರು. ಕಾಡ ಕೆಲಸಗಳು ಬಂದು ಅದರಲ್ಲೂ ಸಾಕಷ್ಟು ಕೆಲಸಗಳನ್ನು ಕೊಟ್ಟರು. ಈಗ ಈ ಓಕೆ ಸರ್, ನಿಮ್ಮ ಒಂದು ಎರಡು ಈಗ ಬಂದು 2 ವರ್ಷ ಟರ್ಮ್ ಆಗಿದೆ ಅಲ್ವಾ? 2.5 ವರ್ಷ ಟರ್ಮ್ ಆಗಿದೆ. ಈ 2.5 ವರ್ಷ ಟರ್ಮಲ್ಲಿ ನಿಮ್ಮ ಒಂದು ಗ್ರಾಮಕ್ಕೆ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿಸಿದ್ದೀರಾ ಸರ್ ನೀವು? ಈಗ ಬಾಕ್ ಚರಂಡಿಗಳು ಮಾಡಿದ್ವಿ. ಹಾಂ ಸರ್. ಆಮೇಲೆ ಕಾಡದಿಂದ ನಾವು ಕಾಡ ಡೈರೆಕ್ಟರ್ ಆದ್ವಿ. ಅಲ್ಲೂ ನಮ್ಮನ್ನ ಎಡೆಹಳ್ಳಿ ಪಂಚಾಯತ್ಗೆ ಈ ಪಂಚಾಯತ್ಗೆಲ್ಲೂ ಮೆಂಬರ್ ಆದ್ವಿ. ಕಾಡ ಕೆಲಸದಲ್ಲೂ ಕೂಡ ನನ್ನನ್ನು ಒಂದು ಡೈರೆಕ್ಟರ್ ಮಾಡ್ಕೊಂಡ್ರು. ಅದು ಎಲೆಕ್ಷನ್ ಆಯಿತು. ಎಲೆಕ್ಷನಲ್ಲಿ ನಾನು ಡೈರೆಕ್ಟರ್ ಇದ್ದೀನಿ. ಅಲ್ಲಿ ಇರ್ಬೇಕಾದ್ರೆ ಏನಾಯಿತು ಅಂತಂದರೆ ಅಲ್ಲೂ ಕೂಡ 13 ಲಕ್ಷ ರೂಪಾಯಿ ಕೆಲಸಗಳನ್ನು ಕೊಟ್ಟರು ನನಗೆ. ನಾವು ಈ ಸರಿ ಪೂರ್ಣ ಮಾಡಿದ್ವಿ 13 ಲಕ್ಷ. ಎಲ್ಲ ಕೆಲಸ ಬೇರೆ ಯಾರಿಗೂ ಕೊಡ್ಕೊಡ್ದು. ಅದು ಕಾಡದಿಂದ ಏನು ಡೈರೆಕ್ಟ್ ಏನಂದಿದೆ ಅಂದರೆ ನೀವೇ ಕೆಲಸ ಮಾಡಬೇಕು. ಯಾರು ಡೈರೆಕ್ಟ್ರ್ ಕೆಲಸ ಮಾಡಿ ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು ಅಂತ ಕಾಡದಿಂದ ಹೇಳಿರೋದು. ಆ ಕೆಲಸಗಳನ್ನು ಪೂರ್ಣಗೊಳಿಸಿದ್ವಿ, ಚೆನ್ನಾಗಿ ಮಾಡಿದ್ವಿ. ರೈತರನ್ನ ಇಟ್ಕೊಂಡು ಆ ತೋಟದ ಕಾಲುವೆಗಳಿಗೆ ಆ ರೈತರೇ ನಿಂತ್ಕೊಂಡು ಕೆಲಸಗಳನ್ನ ಮಾಡಿಸ್ಕೊಂಡಿದ್ದಾರೆ. ನಮಗೇನು ದುಡ್ಡು ಉಳಿಬೇಕು ಅನ್ನೋ ಪ್ರಶ್ನೆನೇ ಇಲ್ಲ. ತೃಪ್ತಿ ಇದೆ ನಿಮಗೆ? ಹೌದು. ಓಕೆ ಸರ್. ಆಮೇಲೆ ಕೆಲವು ಅಶೋಕ್ ನಗರದಲ್ಲಿ ರೋಡ್ ಸೈಡು ಬಾಕಿ ಚರಂಡಿ ಇವನ್ನೆಲ್ಲ ಜನ ಕೊಟ್ಟು ಮಾಡಿಸಿದ್ದೀವಿ. ಅದು ಪಂಚಾಯತ್ಗೆಲ್ಲ ನಾವು ಕೆಲಸ ಮಾಡಲಿಲ್ಲ, ಬೇರೆಯವ್ರಿಗೆ ಕೊಟ್ಟು ಕೆಲಸ ಮಾಡಿಸಿದ್ದೀವಿ. ಕೆಲವೊಂದು ಕೆಲಸ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಈಗಲೂ ಕೂಡ ಇನ್ನೂ. ಓಕೆ ಸರ್, ನಿಮ್ಮ ಒಂದು 2.5 ವರ್ಷ ಟರ್ಮಲ್ಲಿ ಇಷ್ಟೆಲ್ಲ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿಸಿದ್ದೀರಾ. ಇನ್ನು 2.5 ವರ್ಷ ಟರ್ಮ್ ಇದೆ ಅಲ್ವಾ ಸರ್? ಹೌದು. ಆ ಟರ್ಮಲ್ಲಿ ಏನು ಆಗದೇ ಇರತಕ್ಕಂಥದ್ದು ಕೆಲಸ ಕಾರ್ಯಗಳನ್ನ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ, ಮತ್ತೆ ಏನು ಆಗದೇ ಇರತಕ್ಕಂಥದ್ದು ಜಾರಿಗೆ ತರಬೇಕು ಅಂದ್ಕೊಂಡಿದ್ದೀರಾ? ಹೌದು. ಈಗ ಎಡೆಹಳ್ಳಿಗೆ 93 ಲಕ್ಷ ರೂಪಾಯಿ ಸುವರ್ಣಗ್ರಾಮ ಬಂದಿತ್ತು. ಹೌದು. ಅದರಲ್ಲಿ ನಮ್ಮ ದೊಡ್ಡಸಿಗೆಗೂ 15,000ಕ್ಕೂ 15 ಲಕ್ಷ ಕೊಟ್ಟಿದ್ದಾರೆ. ಮತ್ತೆ ಎಡೆಹಳ್ಳಿ ಪಂಚಾಯತಿಯಲ್ಲಿ ಆ ಕಡೆ ಎಡೆಹಳ್ಳಿ, ಆ ಅಶೋಕ್ ನಗರ, ಈ ಅಶೋಕ್ ನಗರ ಮತ್ತು ಎಡೆಹಳ್ಳಿ ಎಲ್ಲದಕ್ಕೂ ಅಂಚೆ ಕೆಲಸಗಳನ್ನು ಮಾಡಿಸ್ತಾ ಇದ್ದೀವಿ. ಇನ್ನೂ 1 ವರ್ಷ 2 ವರ್ಷದಲ್ಲಿ ಕೆಲಸಗಳು ಏನಾರ ಪೂರೈಸ್ಬೇಕು ಅಂತೇಳಿ. ನಮ್ಮೂರಿಗೆ ಆ್ಯಕ್ಚುಲಿ ರೋಡೇ ಇಲ್ಲ, ರೋಡಲ್ಲಿ ಓಡಾಡೋದೇ ಕಷ್ಟ ಇತ್ತು. ಅದಕ್ಕೊಂದು 15 ಲಕ್ಷ ರೂಪಾಯಿ ರೋಡಲ್ಲಿ ಹಾಕೊಂಡಿದ್ದೀವಿ. ಈ ನಮ್ಮೂರು ಆ ಊರು ಅನ್ನಂಗಿಲ್ಲ, ಎಲ್ಲ ಊರಲ್ಲೂ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀವಿ. ಓಕೆ ಸರ್, ಒಂದು ನಿಮ್ಮ ಗ್ರಾಮಕ್ಕೆ, ನಿರ್ಮಲ ಸ್ವಚ್ಛತೆ ಗ್ರಾಮಕ್ಕೆ ಯಾವ ರೀತಿ ಒಂದು ಆದ್ಯತೆ ಕೊಟ್ಟಿದ್ದೀರಾ ಸರ್? ಈಗ ಈ ಈ ಊರಲ್ಲಿ ಭಾಳ ಕಷ್ಟ ಇತ್ತು. ಕೆಲವೇ ಊರಲ್ಲಿ ಏನು ಕಷ್ಟ ಇತ್ತು ಅಂದರೆ ರೋಡ್ ಮೇಲೆ ಓಡಾಡೋಂಗಿಲ್ಲ, ಲೆಟ್ರಿನ್ ಗುಂಡಿ ಅಲ್ಲದೆ. ಸಾಕಷ್ಟು ಮನೆ ಮನೆಗೂ ಕೊಟ್ಟಿದ್ದೀವಿ, ಮನೆಗೊಂದು ಶೌಚಾಲಯ, ಮನೆಗೊಂದು ಶೌಚಾಲಯ ಕೊಟ್ಬಿಟ್ಟಿದ್ದೀವಿ, ಕಾಪಾಡಿದ್ದೀವಿ. ಇನ್ನೂ ಸ್ವಲ್ಪ ಉಳಿದಿರೋವನ್ನು ಈಗ ಪುನಃ ಮತ್ತೆ ಕೊಡ್ತೀವಿ ಅಂತ ಹೇಳಿದರೆ ಪುನಃ ತಂದು ಅದನ್ನು ಮಾಡ್ತೀವಿ.
ಕೆಲಸಗಳನ್ನ. ಓಕೆ ಸರ್, ನಿಮ್ಮ ಒಂದು ಗ್ರಾಮಕ್ಕೆ ಶಿಕ್ಷಣಕ್ಕೆ ಒಂದು ಯಾವ ರೀತಿ ನೀವು ಒತ್ತನ್ನು ನೀಡಿದ್ದೀರಾ ಸರ್? ನೀವು ಶಿಕ್ಷಣಕ್ಕೆ ಒಳ್ಳೆಯ ಕೆಲಸ ನಮ್ಮ ಪಂಚಾಯತಿಯಿಂದ ಏನು ಬರುತ್ತೋ ಶಿಕ್ಷಣಕ್ಕೂ ಕೊಡ್ತಾ ಇದೀವಿ, ಆಮೇಲೆ ಕ್ರಿಕೆಟು ಇವಕ್ಕೂ ಕೊಡ್ತಾ ಇದೀವಿ, ಹುಡುಗರಿಗೆ ಕ್ರೀಡೆಗೂ ಕೊಡ್ತಾ ಇದೀವಿ. ಸರಿ ಸರಿ, ಕೆಲಸಗಳು ಯಾವ ಮಾಡಿ ನಿಲ್ಸಿ ಪಂಚಾಯತ್ಗಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ ಆಗಲಿ BJP ಆಗಲಿ ಬೇರೆ JDS ಆಗಲಿ ಎಲ್ಲರೂ ಒಂದ್ಕೆಂದು ಕೆಲಸನ ಮಾಡ್ತೀವಿ, ಯಾರು ವಿರೋಧ ಇಲ್ಲ. ಓಕೆ ಸರ್. ಓಕೆ ಸರ್, ನೀವು ಗ್ರಾಮದಲ್ಲಿ ನಿಮ್ಮನ್ನ ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಮತದಾರರು ಇದ್ದಾರಲ್ಲ, ಆ ಮತದಾರರ ಕಾರಣ. ಹೌದು, ಆ ಒಂದು ಮತದಾರರು ಮತ್ತು ನಿಮ್ಮ ನಡುವೆ ಯಾವ ರೀತಿ ಬಾಂಧವ್ಯ ಯಾವ ರೀತಿ ಇದೆ ಸರ್? ಬಾಂಧವ್ಯ ಅಂದರೆ ಈಗ ಜನ ಹೊಂದಾಣಿಕೆ ಅಂತಂದರೆ ಜನ ಒಳ್ಳೆಯವರು ಕೆಟ್ಟವರು ಅಂತ ನೋಡ್ತಾರೆ. ಹೌದು, ಖಂಡಿತ. ಒಳ್ಳೆ ಯಾರು ಕೆಲಸ ಮಾಡ್ತಾರೋ ಹೌದು ಅವರಿಗೆ ಜನ ಗುರುತಿಸ್ತಾರೆ, ಗುರುತ ಮಾಡ್ತಾರೆ, ಇಲ್ಲಾಂದ್ರೆ ಗುರುತಿಸೋದೇ ಇಲ್ಲ. ಖಂಡಿತ ಸರ್, ಖಂಡಿತ. ಹಂಗಾಗಿ ನಮ್ಮಲ್ಲಿರತಕ್ಕಂಥ ಜನ ಎಲ್ಲರೂ ಒಳ್ಳೆಯವರೇ, ಒಳ್ಳೆ ಒಂದು ಏನೇ ಒಂದು ಕಷ್ಟ ನೋಡಿದ್ರೆ ಊರು ಊರು ಸೇರುತ್ತೆ. ಹೌದು ಸರ್. ಆ ಕಡೆ ಅಶೋಕನಗರ, ಹೌದು ಹೌದು, ಒಂದು ಎರಡನೇ ಅಶೋಕನಗರ, ಫಸ್ಟ್ನೇ ಒಂದು, ಸೆಕೆಂಡ್ ಅಶೋಕನಗರ, ಮೂರನೇ ದೊಡ್ಸಿಗೆ, ಮೂರು ಊರಿಂದ ನಾವು ಓಟನ್ನು ಇದಾಗಿ ವಿನ್ ಆಗಿರೋದು. ಹಂಗಾಗಿ ಎಲ್ಲ ಊರಲ್ಲೂ ಕೂಡ ಸರ್ ನೆಕ್ಸ್ಟ್. ಓಕೆ ಸರ್, ನೆಕ್ಸ್ಟ್ ನಿಮಗೆ ಇದರಿಂದ ಒಂದು TP ZP ಒಂದು ಅವಕಾಶ ಕಲ್ಪಿಸ್ಬಂದ್ರೆ ಸರ್ ರಾಜಕೀಯದಲ್ಲಿ ಮುಂದುವರಿಯಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ ಸರ್, ನಾವು ರಾಜಕೀಯ ಹೋಗೋದಿಲ್ಲ. ಯಾಕೆಂದರೆ ಜನಗಳಿಗೆ ಏನೇ ತೃಪ್ತಿ ಆಗಂಗೆ ಕೆಲಸ ಮಾಡಿದ್ರು ನಮ್ಮ ಬಗ್ಗೆ ಯಾರಿಗೂ ಇಷ್ಟ ಇಲ್ಲ. ನಾವು ಈ ರಾಜಕೀಯಲ್ಲಿಗೆ ನಿವೃತ್ತಿ, ನಮಗೆ ರಾಜಕೀಯನೇ ಯಾವಾಗ ಮುಗಿತಿತ್ತೋ ಅನ್ನೋ ಪ್ರಶ್ನೆ ಆಗ್ಬಿಟ್ಟಿದೆ. ಯಾಕಪ್ಪ ಅಂದರೆ ನಾವು ಸಾಕಷ್ಟು ಜನಗಳಿಗೆ ಇದು ಮಾಡೋಕೆ ಹೋಗಿ ನಮ್ಮ ಕೆಲಸನೂ ಕೆಟ್ಟೋಗಿದೆ. ಕೆಟ್ಟರು ಚಿಂತೆ ಇಲ್ಲ, ನಾವು ನಿಂತ್ಕಂದ್ಮೇಲೆ ಕೆಲಸ ಪೂರೈಸ್ಬೇಕಲ್ಲ, 5 ವರ್ಷ ಕೆಲಸ ಪೂರೈಸ್ಬೇಕಲ್ಲ ಅಂತ ಮಾಡ್ತಾ ಇದೀವಿ. ಆದರೂ ಜನಗಳಿಗೆ ನಾವೇನು ಮಾಡಿದ್ರು ತಪ್ಪಾಗೆ ತಿಳ್ಕೊಂತಾರೆ. ಹಾಗಾಗಿ ನಮ್ಮ ಬೇಡೇ ಬೇಡ, ರಾಜಕೀಯನ ನಾವು ನಿವೃತ್ತಿ ಮಾಡ್ತೀವಿ ಅಷ್ಟೇ, ಇದೇ ಲಾಸ್ಟು, 5 ವರ್ಷ ಕಂಟಿನ್ಯೂ ಮಾಡಿ ಮುಗಿಸ್ತೀವಿ. ಓಕೆ ಸರ್, ನಿಮ್ಮ ಒಂದು ಈ ಸ್ಥಾನಕ್ಕೆ ಬರೋದಕ್ಕೆ ನಿಮ್ಮ ಊರಿನ ಮತ ನೀಡಿದಂಥ ಮತದಾರರ ಕಾರಣ ಅಂತ ಹೇಳಿದ್ವಿ ನಾವು, ಆ ಒಂದು ಮತದಾರರಿಗೆ ನಮ್ಮ ಒಂದು ಸಂದರ್ಶನದ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ನೀವು ಎಲ್ಲ ಒಳ್ಳೆ ಜನ, ಜನತೆಗೆ ಒಳ್ಳೆ ಜನ, ಒಳ್ಳೆ ಅವರೆಲ್ಲ ಕೋಆಪರೇಷನ್ ಕೊಡ್ತಾರೆ. ನಮ್ಮಲ್ಲೇನು ಅವನು ಇಂಥ ವೈರಿ ಇವರು ವೈರಿ ಅನ್ನೋ ಜನ ಯಾರೂ ಇಲ್ಲ. ಅಶೋಕನಗರ, ಅಶೋಕನಗರ 2 ಅಶೋಕನಗರನು, ಫಸ್ಟು ಸೆಕೆಂಡ್ ಅಶೋಕನಗರನು, ದೊಡ್ಡಸಿಗೇನು, ಎಲ್ಲ ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಓಕೆ ಸರ್, ನಿಮ್ಮ ನೀವು ಅವರಿಗೆ ಒಂದು ಕೃತಜ್ಞತೆಗಳು ಹೇಳೋ ಮೂಲಕ, ಒಂದು ಅಭಿನಂದನೆಗಳು ಹೇಳೋ ಮೂಲಕ ಇಷ್ಟಪಡ್ತೀರಾ? ಹೌದು ಹೌದು ಹೌದು. ಓಕೆ ಸರ್, ನಿಮ್ಮ ಒಂದು ರಾಜಕೀಯ ಜೀವನ ಇದೇ ರೀತಿ ಒಂದು ಸುಜನವಾದ ಒಂದು ಉಜ್ವಲ ಭವಿಷ್ಯ ಸಿಗಲಿ ಅಂತ ಹೇಳ್ತಾ ನಮ್ಮ ಒಂದು ಅಮೂಲ್ಯವಾದ ಮತ ಒಂದು ಸಮಯವನ್ನು ನಮ್ಮ ಒಂದು ಸಂದರ್ಶನ ಮೂಲಕ ಒಂದು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ ಸರ್, ನಮಸ್ಕಾರ.